ಕೇಂದ್ರ ಉದ್ಘಾಟಿಸಿದ ಸಚಿವ ಮುನೇನಕೊಪ್ಪ. ನವಲಗುಂದ ಪಟ್ಟಣವೂ ಸೇರಿದಂತೆ ತಾಲೂಕಿನ ವಿವಿಧೆಡೆ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ 13 ಗ್ರಾಮಗಳಲ್ಲಿ ಹೆಸರು ಖರೀದಿ ಕೇಂದ್ರಗಳ ಉದ್ಘಾಟನೆ ಮಾಡುವ ಮೂಲಕ ಸಕ್ಕರೆ ಮತ್ತು ಕೈಮಗ್ಗ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಮಂಗಳವಾರ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಈಗಾಗಲೇ ರೈತರು ತಮ್ಮ ದಾಖಲೆಗಳನ್ನು ನೀಡಿ ಹೆಸರು ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಖರೀದಿ ಕಡಿಮೆ ಇದ್ದ ಸಂದರ್ಭದಲ್ಲಿ ರೈತರು 2-3 ದಿನ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹೆಸರು ಮಾರಾಟ ಮಾಡಬೇಕಾಗಿತ್ತು. ಆದರೆ ಬೇರೆ ಯಾವ ತಾಲೂಕಿನಲ್ಲಿಯೂ 13 ಕೇಂದ್ರಗಳನ್ನು ಸ್ಥಾಪಿಸಿಲ್ಲ. ನಮ್ಮ ತಾಲೂಕು ವಿಶೇಷವಾಗಿದೆ ಎಂದರಲ್ಲದೆ ರೈತರಿಗೆ ತೊಂದರೆಯಾಗದಂತೆ ಫೆಡರೇಷನ್ ಅವರು, ಸಹಕಾರಿ ಸಂಘದವರು ಕಾರ್ಯನಿರ್ವಹಿಸಬೇಕೆಂದು ಸೂಚನೆ ನೀಡಿದರು. ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘ ನಿಯಮಿತ ಅಧ್ಯಕ್ಷ ರಮೇಶ ಪಲ್ಲದ, ಪಕ್ಷಾತೀತ ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದಪ್ಪ ಮುಪ್ಪಯ್ಯನವರ್, ಬಿಜೆಪಿ ತಾಲೂಕಾಧ್ಯಕ್ಷ ಎಸ್ಬಿ ದಾನಪ್ಪಗೌಡರ, ಪುರಸಭಾ ಸದಸ್ಯ ಅಡಿವೆಪ್ಪ ಶಿರಸಂಗಿ, ರೈತ ಮುಖಂಡ ಸುಭಾಷ್ ಚಂದ್ರಗೌಡ ಪಾಟೀಲ್, ಮೈಲಾರಪ್ಪ ಕಮತರ, ಮಲ್ಲೇಶ್ ಒಪ್ಪಾರ, ರವಿ ತೋಟದ ಮತ್ತಿತರರು ಇದ್ದರು.